ಸಂಜೀವ್ ನಾಂದ್ರೇಕರ್ ಟೋಟಲಿ ಗ್ರಾಮ ರೀ, ಹಾಂ ರೀ, ಬಾಲ್ಕೋಟ್ ಜಿಲ್ಲೆ. ಓಕೆ, ಟೋಟಲಿ ಏನು ಸಮಸ್ಯೆ ಆಗೈತ್ರಿ? ಅದಕ್ಕೆ ಯಾವ ರೋಗ ಬಂದತ್ ರೀ? ಸುಮಾರು 6 ಎಕರೆ ನನ್ನ ದ್ರಾಕ್ಷಿ ಐತ್ರಿ. ಹಾಂ ರೀ, 6 ಎಕರೆ ದ್ರಾಕ್ಷಿ ಒಳಗೆ ಇದಕ್ಕೆ ಏನಂತಂದ್ರೆ ಬೂದಿ ತುಪ್ಪಟ ರೋಗ ಕನ್ನಡದಾಗ ಅಂತೀವಿ. ಇದ್ರಾಗ ಏನೈತಿ, ಡೌನಿ ಮಿಲ್ಡು ಅಂತ ಕರಿತೀವಿ ನಾವು ಇದಕ್ಕೆ ಇಂಗ್ಲೀಷ್. ಇದು ಡೌನಿ ಮಿಲ್ಡು ಈ ಪಡಕ ರೋಗ ಆಗಿರೋದ್ರಿಂದ, ತಗಲಿರೋದ್ರಿಂದ ಸುಮಾರು ಹಾನಿ ಆಗೋ ಚಾನ್ಸ್ ಭಾಳ. ಈ ಲಕ್ಷಣಗಳು ಏನು ಇರ್ತದೆ? ಇದ್ರ ಲಕ್ಷಣಗಳು ಅಂತಂದರೆ, ಇದು ಎಲೆ ಮೇಲ್ಗಡೆ ಹಳದಿ ಬಣ್ಣ ಚಿಕ್ಕ ಚಿಕ್ಕ ಇರ್ತೈತೆ, ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಥರ ಇರ್ತೈತೆ. ಅದನ್ನು ಕೆಳಗಡೆ ಎಲೆ ಕೆಳಗಡೆ ನಾವು ನೋಡಿದಾಗ ಅದರ ಕೆಳಗಡೆ ಏನಾಗಿರ್ತದೆ, ಈ ಥರ ಬಿಳಿ ಬೂಸ್ಟ್ ಬಂದಿರ್ತೈತೆ, ಪೌಡರ್ ಪೌಡರ್ ಥರ ಬಂದಿರ್ತೈತೆ. ಇದ್ರ ಲಕ್ಷಣ, ಇದ್ರ ಲಕ್ಷಣ ಈ ಥರ ಇರ್ತೈತೆ. ಇದು ಈ ಥರ ಆದ ಟೊಂಗೆಗಳನ್ನು ಏನು ನಾವು ಮಾಡ್ತೀವೋ ಅದನ್ನು ಕಟ್ ಮಾಡಿ ನಾವು ತೆಗಿಲೇಬೇಕು. ಅದನ್ನು ಪಡದಲ್ಲಿ ಹಾಗೆ ನಾವು ಬಿಟ್ಬಿಟ್ರೆ ಏನಾಗ್ಬಿಡ್ತೈತೆ, ತೋಟದಲ್ಲಿ ಹಾಗೆ ಬಿಟ್ಬಿಟ್ರೆ ಇಡೀ ತೋಟಕ್ಕೇನೆ ಹರಡುವ ಚಾನ್ಸ್ ಭಾಳ ಇರ್ತದೆ. ಪೂರ್ಣ ತೋಟ, ಇಡೀ ತೋಟಕ್ಕನ ಹಬ್ಬತ್ತೆ, ತೋಟಕ್ಕನ ಹಬ್ಬ ಬಿಡ್ತದೆ. ಹಾಂ, ಮತ್ತು ಇದಕ್ಕೆ ಔಷಧಿಗಳು ಯಾವ ರೀತಿ ಸಿಂಪರಣೆ ಮಾಡ್ತಾ ಇದ್ದಾರೆ? ಔಷಧಿ ನಾವು ಟ್ಯಾಕ್ಟರ್ ಚಾಲಿತ ಯಂತ್ರದಿಂದ ಸಿಂಪರಣೆ ಮಾಡ್ತಾ ಇದ್ದೀವಿ. ಸುಮಾರು ಕಂಪ್ನಿಗಳು ಇದ್ದಾವೆ, ಮೆಟಲ್ ಆಗಿಲ್ ಅಂತ ಕರಿತೀವಿ, M45 ಅಂತ ಕರಿತೀವಿ, ಬೆಲ್ಟ್ಯಾಕ್ಸ್ ಅಂತ ಕರಿತೀವಿ. ಈ ಥರ ಎಲ್ಲ ಔಷಧಿಗಳನ್ನು ನಾವು ಸಿಂಪರಣೆ ಮಾಡ್ತೀವಿ, ಸಿಂಪರಣೆಯನ್ನು ಮಾಡಿದ್ದೀವಿ. ನೀವು ಎಷ್ಟು ಖರ್ಚು ಮಾಡಿರಿ ಈಗ ಬೆಳಿಗ್ಗೆ? ಬೆಳಗ್ಗೆ ಸುಮಾರು ಈಗ 5-6 ಲಕ್ಷ ನಾನು ಖರ್ಚು ಮಾಡಿದ್ದೀನಿ. ಎಕರೆಗೆ ಸುಮಾರು 1 ಲಕ್ಷ ಈಗಾಗಲೇ ನಾನು ದಾಟಿದ್ದೀನಿ. 30ನೇ ದಿವಸಕ್ಕೆ 20ನೇಗ ನಾನು ದಾಟಿದ್ದೀನಿ. ಅಂದರೆ ನಾನು ಇನ್ನೂ ನಾನು ಬೆಳೆ 140-150 ದಿವಸವರೆಗೆ ನಾನು ಬೆಳೆ ಕಾಪಾಡ್ಬೇಕು. ಈಗಾಗಲೇ ನಾನು 30 ದಿವಸಗೆ ನನಗೆ ಸುಮಾರು ಎಕರೆಗೆ 1 ಲಕ್ಷ ಆತಂದ್ರೆ ಸುಮಾರು 5-6 ಲಕ್ಷ ಮೇಲುಗಡೆ ಆಗಿ ಹೋಗಿದೆ ಈಗಾಗಲೇ. ಓಕೆ, ಮತ್ತು ಯಾವ ರೀತಿ ಏನು ಸಾಲ ಮಾಡಿ ಪಡಾಕಿರೇನ್ರಿ? ನಾವು ಬ್ಯಾಂಕಿನಿಂದ ಸಾಲನ ತೊಗೊಂಡಿರ್ತೀವಿ, ಮತ್ತು ನಮ್ಮ ಫ್ರೆಂಡ್ಸ್ ಇರ್ತಾರೆ ಆ ಥರ ಈ ಥರ ಅದು ಮಾಡಿರ್ತೀವಿ, ಸುಮಾರು ಸಾಲನೂ ಮಾಡಿರ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು.